ಸನ್ಮಾನ್ಯ ಅಧ್ಯಕ್ಷರೇ, 2023 ಸಾಲಿನ ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮೆಲ್ಲರಿಗೆ ಈಗಾಗಲೇ ಗೊತ್ತಿರುವ ಹಾಗೆ ನ್ಯಾಯವಾದಿಗಳ ಮೇಲೆ ಅಲ್ಲಲ್ಲಿ ಭಾಳ ಘಟನೆಗಳು ನಡೆದು ಈ ಘಟನೆಗಳು ಇನ್ನು ಮುಂದೆ ನಡೀಬಾರ್ದು ಅನ್ನುವಂಥ ಉದ್ದೇಶ ಹಾಗೂ ಅವ್ರಿಗೆ ಒಂದು ರೀತಿಯ ಸಾಮಾಜಿಕವಾಗಿರ್ತಕ್ಕಂಥ ಹಾಗೂ ಅವರ ಆ ಪವಿತ್ರ ವೃತ್ತಿ ಏನಿದೆ ಆ ವೃತ್ತಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಮಗೆಲ್ಲರಿಗೂ ಗೊತ್ತಿರುವುದು ಈ ವಕೀಲರು ದೇ ಆರ್ ಲಾ ಆಫೀಸರ್ಸ್. ಕಾನೂನನ್ನು ಕಾನೂನಿನಂತೆ ನಡೆಯೋದನ್ನು ಕಾನೂನಿನ ಹೋರಾಟವನ್ನು ಬಲ ನೀಡಬೇಕಾದದ್ದು ನಮ್ಮೆಲ್ಲರದ್ದು ಕರ್ತವ್ಯ. ಆ ಹಿನ್ನೆಲೆಯೊಳಗೆ ನಾವು ಅವ್ರಿಗೆ ರಕ್ಷಣೆ ಕೊಡೋದಕ್ಕೆ ಈ ಒಂದು ಕಾನೂನನ್ನು ತಂದಿದ್ದೇವೆ. ಈ ಕಾನೂನಿನೊಳಗೆ ಹಲವಾರು ಅಭಿಪ್ರಾಯಗಳು, ಇದರ ದುರುಪಯೋಗ ಆಗಿಬಿಡ್ಬೋದಾ ಏನೋ, ಆದರೆ ಆ ದುರುಪಯೋಗ ಆಗೋದನ್ನು ಅವಕಾಶ ಕೊಡದ ರೀತಿಯೊಳಗೆ ವಿ ಹ್ಯಾವ್ ಡಿಫೈನ್ಡ್ ವಾಟ್ ಈಸ್ ವೈಲೆನ್ಸ್. ಒಬ್ಬ ವಕೀಲರು ಎಲ್ಲೇ ಒಂದು ಕಡೆ ಏನೋ ಮಾಡಿದಾಗ ಅವ್ರ ಮೇಲೆ ಹಲ್ಲೆ ಆಯಿತು ಅಂದರೆ ಈ ಕಾನೂನು ತಕ್ಷಣ ಲಾಗು ಆಗೋದಿಲ್ಲ. ಅವರು ಈ ಕಾನೂನನ್ವಯ ರಕ್ಷಣೆ ಪಡೆಯೋದು ಯಾವಾಗ ಅವ್ರದ್ದು ಆ ಪರ್ಟಿಕ್ಯುಲರ್ ಕೇಸ್ ಅಥವಾ ಪರ್ಟಿಕ್ಯುಲರ್ ಅಕ್ಯೂಸ್ಡ್ ಆರ್ ಎ ಲಿಟಿಗಂಟ್ ಈಸ್ ಕನ್ಸರ್ನ್ಡ್ ವಿತ್ ದಿ ಅಡ್ವೊಕೇಟ್ ಆ್ಯಂಡ್ ಇಫ್ ಹಿ ಹ್ಯಾಸ್ ಅ ಕೇಸ್ ವಿತ್ ಹಿಮ್ ದೆನ್ ದ ಕ್ವೆಶ್ಚನ್ ಆಫ್ ಇನ್ವೋಕಿಂಗ್ ದಿಸ್ ಲಾಸ್ ಪ್ರೊವಿಷನ್ ಕಮ್ಸ್ ಇನ್ ಟು ಫೋರ್ಸ್. ಆ ಹಿನ್ನೆಲೆಯೊಳಗೆ ನಾವು ಏನು ಭಾಳ ಜನರದು ಅಭಿಪ್ರಾಯ ಇತ್ತು ಇದು ದುರುಪಯೋಗ ಆಗ್ಬೋದು ಅಂಥೇಳಿ ಆ ದುರುಪಯೋಗ ಆಗದೇ ಇರುವಾಗ ನೋಡಿದ್ದೀವಿ. ಆಮೇಲೆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ಗಳಾಗಲಿ ಅಧ್ಯಕ್ಷರೇ ಮೇಲಿನ ಮೇಲೆ ಹೇಳಿದ್ದಾವೆ. ನಾನೊಂದು ಈ ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟನ್ನು ಸಹಿತ ಇಲ್ಲಿ ಕೋಟ್ ಮಾಡೋದಕ್ಕೆ ಬಯಸ್ತೀನಿ. ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಅಬ್ಸರ್ವ್ಡ್ ದ್ಯಾಟ್ ಇಂಡೀಡ್ ದ ಬಾರ್ ಈಸ್ ಎನ್ ಎಕ್ಸ್ಟೆನ್ಷನ್ ಆಫ್ ದಿ ಸಿಸ್ಟಮ್ ಆಫ್ ಜಸ್ಟಿಸ್. ಆನ್ ಅಡ್ವೊಕೇಟ್ ಈಸ್ ಎನ್ ಆಫೀಸರ್ ಆಫ್ ಕೋರ್ಟ್. ಹೀ ಈಸ್ ಮಾಸ್ಟರ್ ಆಫ್ ಎನ್ ಎಕ್ಸ್ಪರ್ಟೈಸ್ ಬಟ್ ಮೋರ್ ದೆನ್ ದ್ಯಾಟ್ ಅಕೌಂಟೇಬಲ್ ಟು ದ ಕೋರ್ಟ್ ಆ್ಯಂಡ್ ಗವರ್ನ್ ಬೈ ಹೈಕೋರ್ಟ್ ಪ್ರೊಫೆಷನಲ್ ಎಥಿಕ್ಸ್. ದ ಸಕ್ಸೆಸ್ ಆಫ್ ಜುಡಿಷಿಯಲ್ ಪ್ರಾಸೆಸ್ ಆಫನ್ ಡಿಪೆಂಡ್ಸ್ ಆನ್ ದ ಸರ್ವಿಸ್ ಆಫ್ ಲೀಗಲ್ ಪ್ರಾಕ್ಟಿಷನರ್. ಫರ್ದರ್ ದ ಆನರಬಲ್ ಅಪೆಕ್ಸ್ ಕೋರ್ಟ್ ಇನ್ ಒನ್ ಶರ್ಮಾ ವರ್ಸಸ್ ಹೈಕೋರ್ಟ್ ಆಫ್ ಪಂಜಾಬ್ ದೇ ಸೇ ದ್ಯಾಟ್ ಅಡ್ವೊಕೇಟ್ಸ್ ಆರ್ ಆಫೀಸರ್ಸ್ ಆಫ್ ದ ಕೋರ್ಟ್ ಆ್ಯಂಡ್ ದೇ ವೇರ್ ದಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಜಸ್ಟಿಸ್ ಸಿಸ್ಟಮ್ ಆ್ಯಂಡ್ ವಿತ್ ದೆಮ್ ದಿ ಜಸ್ಟಿಸ್ ಸಿಸ್ಟಮ್ ವಿಲ್ ವರ್ಕ್ ವಿತ್ ಫುಲ್ ಪೊಟೆನ್ಷಿಯಲ್ ಟು ಅಪ್ಹೋಲ್ಡ್ ಜಸ್ಟಿಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಸಿಟಿಜನ್ಸ್. ದೀಸ್ ಆರ್ ಆಲ್ ದ ಅಬ್ಸರ್ವೇಷನ್ಸ್ ಮೇಡ್ ಬೈ ಆನರಬಲ್ ಸುಪ್ರೀಂ ಕೋರ್ಟ್. ಆದ್ದರಿಂದ ನಾವು ಭಾರತೀಯ ನ್ಯಾಯ ವಿತರಣಾ ವ್ಯವಸ್ಥೆಯೊಳಗೆ ಈ ಪೊಲೀಸರು ನ್ಯಾಯಾಂಗದಂತೆ ವಕೀಲರು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶ. ಆ ಹಿನ್ನೆಲೆಯೊಳಗೆ ನಾವು ವಕೀಲರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯ. ಈ ನಮ್ಮ ನ್ಯಾಯದಾನ ವ್ಯವಸ್ಥೆಯನ್ನು ಇನ್ನೂ ಬಲಗೊಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ನ್ಯಾಯ ಕೋರ್ಟ್ ಆಫೀಸರ್ಸ್ ಆಗಿರ್ತಕ್ಕಂಥ ನ್ಯಾಯವಾದಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಕಾರಣದಿಂದ ಈ ಬಿಲ್ಲನ್ನು ತಂದಿದ್ದೇವೆ. ಇದನ್ನು ದಯಮಾಡಿ ಸದನ ಒಪ್ಪಬೇಕು ಅಂತೇಳಿ ಕೇಳ್ತೀವಿ. ಓ ಆಸಿಸ್ ಫರ್ಟಿಲಿಟಿ 100,000 ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ. ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ 7825893605. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ವಿಧಾನಸಭಾ ಅಧಿವೇಶನ ಇಲ್ಲೇ ಬೆಳಗಾವಿಯಲ್ಲಾದಾಗ
ಲಾಯರ್ಸ್ ಎಲ್ಲ ಬಂದು ಇಲ್ಲಿ ಪ್ರತಿಭಟನೆ ರೋಡು ತಡೆ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸು ಮತ್ತು ನ್ಯಾಯವಾದಿಗಳ ಮಧ್ಯೆ ಒಂದು ಸಂಘರ್ಷ ನಡೆದಿತ್ತು. ಆ ಸಂದರ್ಭದಲ್ಲಿ ಅವರ ನಮ್ಮನ್ನೆಲ್ಲ ಭೇಟಿ ನಾನೇ ಹೋಗಿದ್ದೆ ಅಲ್ಲಿ, ಅವರಿಗೆ ಮನವಿಯನ್ನು ಸ್ವೀಕಾರ ಮಾಡಿ ಆ ಸಂದರ್ಭದಲ್ಲಿ ಈ ಬಿಲ್ಲನ್ನು ತರಬೇಕು, ಅವ್ರಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ನಮ್ಮ ಸರ್ಕಾರನೇ ಇದನ್ನು ಬಿಲ್ಲನ್ನು ನಾವು ತಂದಿದ್ರಿ, ವಿಧಾನ ಪರಿಷತ್ತಲ್ಲೂ ಕೂಡ ಮಂಡಿಸಿದ ಜ್ಞಾಪಕ ನನಗೆ. ಸೊ ಮುಖ್ಯವಾಗಿ ಇಲ್ಲಿ ಭಾಳ ಪ್ರಮುಖವಾಗಿ ಯಾವ ವಕೀಲರು ವಾದವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ, ವಿರೋಧ ಯಾರು ಮಾಡ್ತಾರೆ ಅವರಿಂದ ಅಲ್ಲೇ ಆದಂಥ ಸಂದರ್ಭ ಇರ್ಬೋದು ಅಥವಾ ಅವರದೇ ಕಕ್ಷಿದಾರ ಸಂದರ್ಭ ಇರ್ಬೋದು, ಈ ಥರದ ಸಂದರ್ಭದಲ್ಲಿ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಥರದ ಘಟನೆ ಬೇಕಾದಷ್ಟು ಆಗಿದೆ ನಮ್ಮ ರಾಜ್ಯದಲ್ಲೂ, ಬೇಕಾದಷ್ಟು ಹಲ್ಲೆ ಕೊಲೆ ಈ ಥರದ್ದೆಲ್ಲ ಆಗಿದೆ. ಅದರಿಂದ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋಂಥದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ, ಇದನ್ನು ತರಬೇಕು ಅನ್ನೋದು ನಾವು ಇದನ್ನು ಸ್ವಾಗತ ಮಾಡ್ತೀವಿ. ಆದರೆ ಇಲ್ಲಿ ಭಾಳ ಒಂದು ಸ್ವಲ್ಪ ಎಚ್ಚರಿಕೆ ಅಂತ ಹೇಳಿದ್ರೆ, ಇಲ್ಲಿ ಸಾಮಾನ್ಯವಾಗಿ ನಡೆಯುವಂಥದ್ದು, ಹಿಂದೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಈ ಲಾಯರ್ಸು ಮತ್ತು ಮಾಧ್ಯಮದವ್ರ ಸಂಘರ್ಷ ಆಯಿತು. ಆ ಸಂದರ್ಭನೂ ಕೂಡ ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಹೋದೆ, ಭಾಳ ಕಠಿಣ ಪರಿಸ್ಥಿತಿ. ಮತ್ತು ಪೊಲೀಸ್ ಮನೆಯೂ ಕೂಡ ಚಿಕ್ಕಮಗಳೂರು, ತಾವು ಘಟನೆ ನೋಡಿದ್ದೀರ, ಚಿಕ್ಕಮಗಳೂರು ಮತ್ತು ಚಿಕ್ಕಮಗಳೂರಲ್ಲಿ ಪೊಲೀಸು ಮತ್ತು ಲಾಯರ್ಸ್ ಮಧ್ಯೆ ಆದಂಥ ಘಟನೆಗಳು ಅಂತ ನೀವು ಸ್ಪೆಸಿಫೈ ಮಾಡಿದ್ದೀರಾ. ಈಗ ಇದಕ್ಕೆ ಕ್ಲಿಯರ್ ಆಗಿ ವಕೀಲರಿಗೆ ಯಾವುದು ತೊಂದರೆ ಆಗದ ರೀತಿ ಅವರ ಕೇಸಿಗೆ ಸಂಬಂಧಪಟ್ಟಂತ ಅಂತ ಎಲ್ಲ ಹೇಳಿದ್ದೀರಾ, ಅದರಿಂದ ನಾವು ಕೂಡ ಈ ಬಿಲ್ಲನ್ನು ಸ್ವಾಗತ ಮಾಡಿದ್ದೀರಿ. ಸುರೇಶ್ ಕುಮಾರ್ ಮಾತು.